ಕೆನಡಾದಲ್ಲಿ ಒಬ್ಬ ಚಳಿಗಾಲದ ಒಂದು ದಿನ ಸ್ವಲ್ಪ ಕುಡಿದಿದ್ದ ದೇವರು ಮಾತಾಡ್ತಿದ್ದಾನೆ ಅಂದುಕೊಂಡ ಮಂಡಿಯೂರಿ ಕೂತು ಎಲ್ಲಿಂದ ಮಾತಾಡ್ತಿದೀಯ ಅಂದ ಕೆಲವೊಂದು ಸಂಗತಿಗಳನ್ನು ಮಾಡಿದ್ರೆ ನಗಪಾಟಲಾಗ್ತೀರಿ ನಮಸ್ಕಾರ ಸದ್ಗುರು ನನ್ನ ಜೀವನದಲ್ಲಿ ಅಪಹಾಸ್ಯ ಮತ್ತು ಅಭಿಪ್ರಾಯದ ಭಯ ನನಗೆ ತೊಡಕಾಗಿದೆ ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಅಲ್ಲ ಬೇರೆಯವರ ಅಭಿಪ್ರಾಯ ನಿಮಗೆ ಅವರ ಅಭಿಪ್ರಾಯ ಏನಂತ ಗೊತ್ತಿಲ್ಲ ಮೊದಲನೇದಾಗಿ ನಿಮ್ಮ ಬಗ್ಗೆ ಅಭಿಪ್ರಾಯ ತೊಳೆಯೋಕೆ ಅವರ ಹತ್ರ ಸಮಯ ಇದೆಯಾ ಅಥವಾ ಅಭಿಪ್ರಾಯ ತೊಳೆಯುತ್ತಾ ಸಮಯ ವ್ಯರ್ಥ ಮಾಡುವಷ್ಟು ನಿಮ್ಮ ಬಗ್ಗೆ ಆಸಕ್ತರಾಗಿದ್ದಾರಾ ಆದರೆ ಯಾರೋ ನಿಮ್ಮ ಬಗ್ಗೆ ಏನೋ ಹೇಳಬಹುದು ನೀವು ತಪ್ಪಾದ ದಾರಿಯಲ್ಲಿದ್ದರೆ ಕೆನಡಾದಲ್ಲಿ ಒಬ್ಬ ಚಳಿಗಾಲದ ಒಂದು ದಿನ ಸ್ವಲ್ಪ ಕುಡಿದು ನೀರ್ಗಲ್ಲಿನಡಿ ಮೀನು ಹಿಡಿಯೋಕೆ ಹೋಗೋಣ ಅಂದುಕೊಂಡ ಅವನು ಹೋಗಿ ನೀರ್ಗಲ್ಲನ್ನು ಒಡೆಯೋಕೆ ಶುರು ಮಾಡಿದ ಆಗ ಘರ್ಜಿಸೋ ಹಾಗೆ ಧ್ವನಿ ಬಂತು ಆ ನೀರ್ಗಲ್ಲ ಕೆಳಗೆ ಮೀನುಗಳಿಲ್ಲ ಅಂತ ಅವನು ಬೆಚ್ಚಿ ಬಿದ್ದ ದೇವರು ಮಾತಾಡಿದ ಅಂದುಕೊಂಡ ಏನು ಕಾಣಿಸದೇ ಇದ್ದಿದ್ರಿಂದ ಬಹುಶಃ ತಾನು ಕುಡಿದದ್ದು ಜಾಸ್ತಿ ಆಯಿತು ಅಂದುಕೊಂಡ ಮತ್ತೆ ಅದನ್ನು ಒಡೆಯೋಕೆ ಶುರು ಮಾಡಿದ ಮತ್ತೊಂದ್ಸಲ ಬಿರುಸಾದ ಧ್ವನಿ ಬಂತು ಆ ನೀರ್ಗಲ್ಲ ಕೆಳಗೆ ಮೀನುಗಳಿಲ್ಲ ಅಂತ ಆಗ ಮಂಡಿ ಉರಿ ಕೂತು ದೇವ್ರ ನೀನು ದೇವ್ರ ಎಲ್ಲಿಂದ ಮಾತಾಡ್ತಿದೀಯ ಅಂದ ಧ್ವನಿ ಹೇಳ್ತು ಈ ಜಾಗದ ಮ್ಯಾನೇಜರ್ ನಾನು ಕೆಲವೊಂದು ಸಂಗತಿಯನ್ನು ಮಾಡಿದರೆ ನೀವು ನಗೆಪಾಟಲಾಗ್ತೀರಿ ಆದರೆ ಬಹುತೇಕ ಸಮಯ ಯಾರ ಹತ್ರನೂ ಸಮಯ ಇರಲ್ಲ ನಿಮ್ಮ ಬಗ್ಗೆ ಯೋಚಿಸೋಕೆ ಅಭಿಪ್ರಾಯ ಪಟ್ಕೊಳ್ಳೋಕೆ ಅಪಹಾಸ್ಯ ಮಾಡೋಕೆ ಸಮಯ ಇಲ್ಲ ತಮ್ಮದೇ ಕೆಲಸದಲ್ಲಿ ನಿರತರಾಗಿರ್ತಾರೆ ಒಂದು ನಿಮಿಷ ಸಿಕ್ಕರೂ ನಿಮ್ಮನ್ನೆಲ್ಲಿ ನೋಡ್ತಾರೆ ಅವರು ನೋಡ್ತಾನೇ ಇಲ್ಲ ನಿಮ್ಮನ್ನ ಹಾಗಾಗಿ ಯೋಚಿಸಬೇಡಿ ಸ್ವಲ್ಪ ಹಾಸ್ಯಾಸ್ಪದವಾಗಿ ಕಂಡು ಒಂದು ವೇಳೆ ಜನರು ನಕ್ಕರೆ isn't it nice that you are a source of joy for somebody at least ಕೊನೆ ಪಕ್ಷ ಯಾರದೋ ಸಂತೋಷಕ್ಕೆ ಕಾರಣರಾದ್ರಿ ಅನ್ನೋದು ಒಳ್ಳೆಯದಲ್ವಾ ನೀವು ಯಾವಾಗಲೂ ಮೂರ್ಖರ ಹಾಗೆ ಇರಬೇಕು ಅಂತ ಹೇಳ್ತಿಲ್ಲ ಆದರೆ ಪರವಾಗಿಲ್ಲ ಅಪರೂಪಕ್ಕೊಮ್ಮೆ ನಿಮ್ಮನ್ನು ಮೂರ್ಖರಾಗಿಸಿಕೊಳ್ಳೋದು ಮನುಷ್ಯ ಸಹಜ ಅಲ್ವಾ ಅಲ್ವಾ ನೀವು ಯಾವಾಗಲೂ ಸರಿ ಇದು ಸ್ವಲ್ಪ ಸಮಸ್ಯೆ ಇದರರ್ಥ ನೀವು ಸರಿ ಅಂತಲ್ಲ ಇದರರ್ಥ ನೀವು ಸ್ವಲ್ಪ ಹುಚ್ಚರು ಅಂತ ಹೌದು ನಾನು ಯಾವಾಗಲೂ ಸರಿ ಅಂದ ಕೂಡಲೇ ಅದು ನಿಮಗೆ ಗೊತ್ತು ಅಂತಲ್ಲ ಅದರರ್ಥ ನೀವು ಹುಚ್ಚರು ಅಂತ ಅಷ್ಟೆ ನೀವು ಅದನ್ನ ನೋಡ್ತಿಲ್ಲ ಆಗ ನೀವು ಹಾಸ್ಯಾಸ್ಪದರಾಗ್ತೀರಿ ಹಾಸ್ಯಾಸ್ಪದರಾಗೋದಕ್ಕೆ ಸಿದ್ಧರಿದ್ದರೆ ಪ್ರೀತಿಪಾತ್ರರಾಗ್ತೀರಿ ಸಾಕಷ್ಟು ಜನ ನಿಮ್ಮನ್ನು ಪ್ರೀತಿಸ್ತಾರೆ ಯಾಕಂದ್ರೆ ನೀವು ಮೂರ್ಖರು ಹೌದು ಕ್ಯೂಟ್ ಅನ್ಕೋತಾರೆ ಯಾರು ಏನು ಯೋಚಿಸ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ ಏನು ಯೋಚಿಸ್ತಾರೆ ಅನ್ನೋದು ಅವರ ಸಮಸ್ಯೆ ಅಲ್ವಾ ಅವರ ಮನಸ್ಸಲ್ಲಿ ಏನಾಗುತ್ತಿದೆ ಅನ್ನೋದು ಅವರ ಸಮಸ್ಯೆ ಹೌದಾ ಅಲ್ವಾ ನೀವು ಹಾಸ್ಯಾಸ್ಪದರು ಅಂತ ಅವರು ಬಂದು ಹೇಳ್ತಿದ್ದಾರ ಹೇಳ್ತಿದ್ರೆ ನೆರವಾಗ್ತಿದ್ದಾರೆ ನೀವು ನೀರ್ಗಲ್ಲ ಕೆಳಗೆ ಮೀನು ಹಿಡಿಯೋಕೆ ನೋಡ್ತಿದ್ದಾಗ ಯಾರೋ ಹೇಳಿದ್ರೆ ಅದು ಒಳ್ಳೆಯ ಸಲಹೆ ಅಲ್ವಾ ಅವರು ಹೇಳದೇ ಇದ್ರೆ ಅವರ ಮನಸ್ಸಿನಲ್ಲಿರುವುದು ನಿಮಗೆ ಗೊತ್ತಿಲ್ಲ ಯಾಕೆ ಎಲ್ಲರ ಮನಸ್ಸನ್ನು ಓದೋಕೆ ನೋಡ್ತೀರಿ ನೀವು ಯೋಚಿಸಬೇಕಾದ್ದು ನಿಮ್ಮ ಮನಸ್ಸಿನ ಗುಣಮಟ್ಟ ಹೇಗಿದೆ ಅಂತ ಬೇರೆಯವರ ಮನಸ್ಸಿನಲ್ಲಿರೋ ವಿಷಯ ಅದರ ಗುಣಮಟ್ಟದ ಬಗ್ಗೆ ಯೋಚಿಸಬೇಡಿ
ಅದು ವ್ಯರ್ಥ. ನಾನು ಹೇಳ್ತಿದ್ದೀನಿ, ಬೇರೆಯವರ ಮನಸ್ಸನ್ನು ಪರಿಶೋಧಿಸೋದು ವ್ಯರ್ಥ. ಅಲ್ಲಿ ಯೋಗ್ಯವಾದ್ದೇನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನಾಗಬೇಕು ಅಂತ ಕಾಳಜಿ ವಹಿಸಿದರೆ ಜೀವನ ಸುಧಾರಿಸುತ್ತೆ. ನಿಮ್ಮ ಕಾಳಜಿ ಅವನೇನು ಯೋಚಿಸ್ತಾನೆ ಇವಳೇನು ಯೋಚಿಸ್ತಾಳೆ ಅಂತಾದರೆ ಹುಚ್ಚರಾಗ್ತೀರಿ. ಯಾಕಂದರೆ ಏನಾಗ್ತಿದೆ ಗೊತ್ತಿಲ್ಲ, ಬರೀ ಊಹೆ. ಪ್ರತಿನಿತ್ಯ ಇದನ್ನು ಮಾಡ್ತಿದ್ರೆ ಈ ಊಹೆಗಳು ನಿಮಗೆ ಹುಚ್ಚು ಹಿಡಿಸುತ್ತೆ ಅಲ್ವಾ? ಹಾಗಾಗಿ ಇನ್ಮೇಲಿಂದ ಇಷ್ಟು ಮಾಡಿ, ಏನೋ ಹಾಸ್ಯಾಸ್ಪದ ಅನಿಸಿದರೆ ಅದನ್ನು ಮಾಡಬೇಡಿ. ಮಾಡೋಕ್ಕೆ ಯೋಗ್ಯ ಅನಿಸಿದರೆ ಮಾಡಿ, ಏನಾದರೂ ಆಗಲಿ. ಯಾರೋ ಹಾಸ್ಯಾಸ್ಪದ ಅಂದ್ಕೋಬಹುದು, ನಾನು ಯಾವುದರ ಬಗ್ಗೆ ಏನಾದರೂ ಅಪಹಾಸ್ಯ ಮಾಡ್ತೀನಿ, ಅದರ ಅರ್ಥ ನಾನು ಅದರ ವಿರುದ್ಧ ಅಂತಲ್ಲ. ಅದರ ಬಗ್ಗೆ ಅಳೋ ಬದಲು ಎಲ್ಲ ಮೂರ್ಖ ಸಂಗತಿಗಳ ಬಗ್ಗೆ ಕೊನೆ ಪಕ್ಷ ನಗೋಣ. ಏನ್ ಮಾಡೋದು ಅಲ್ವಾ, ಅದೊಂದು ಆಯ್ಕೆ. ಜಗತ್ತಿನಲ್ಲಿರೋ ಅನೇಕ ಮೂರ್ಖ ಸಂಗತಿಗಳನ್ನು ನೋಡಿ ಅದರ ಬಗ್ಗೆ ಆಳಬಹುದು ಅಥವಾ ಅದರ ಬಗ್ಗೆ ನಗಬಹುದು. ಅದನ್ನ ಸರಿ ಮಾಡೋ ಸಾಮರ್ಥ್ಯ ಉತ್ತಮವಿರೋದು. ಎಲ್ಲನೂ ಸರಿ ಮಾಡೋಕ್ಕಾಗಲ್ಲ, ಆದರೆ ಅದನ್ನ ಸರಿಪಡಿಸೋ ನಮ್ಮ ಸಾಮರ್ಥ್ಯ ನಗ್ತಿರೋವಾಗ ಹೆಚ್ಚಿರುತ್ತೆ, ಅಳುವಾಗ ಅಲ್ಲ. ಹೌದಲ್ವಾ? ಹಾಗಾಗಿ ಯೋಚಿಸ್ಬೇಡಿ. ಯಾರೋ ನಕ್ಕರೆ ನೀವು ಸೇರಿಕೊಂಡು ನಕ್ಕಬಿಡಿ, ಸ್ನೇಹಿತರಾಗ್ತೀರಿ. ಪ್ರತಿಕ್ರಿಯಿಸಿದ್ರೆ ನೀವು ಇನ್ನೂ ಹಾಸ್ಯಾಸ್ಪದರಾಗ್ತೀರಿ. ಈಗಾಗಲೇ ಒಂದು ಮೂರ್ಖ ಕೆಲಸ ಮಾಡಿದ್ದೀರಿ, ಪ್ರತಿಕ್ರಿಯಿಸಿದ್ರೆ ಶಾಶ್ವತವಾಗಿ ನಗೆ ಪಾಟ್ಲಾಗ್ತೀರಿ. ಅವರ ಜೊತೆ ಸೇರಿ ನಕ್ಕರೆ ನೀವು ತಪ್ಪು ಮಾಡ್ತಿದ್ರೆ ಅದನ್ನು ಸರಿಪಡಿಸೋಕೆ ನೆರವಾಗ್ತಾರೆ. ಸಾಧ್ಯ ಏನೇ ಇರಲಿ, ಬಹುತೇಕ ಜನರು ನಿಮ್ಮ ಬಗ್ಗೆ ಯೋಚಿಸ್ತಿಲ್ಲ. ನಿರಾಶೆ ಆದರೆ ಕ್ಷಮಿಸಿ.